ಕನ್ನಡದಲ್ಲಿ ವ್ಯವಹರಿಸುವುದು ಅನಿವಾರ್ಯ ಅನ್ನುವ ಪರಿಸ್ಥಿತಿ ನಿರ್ಮಾಣವಾದಾಗ ಇಲ್ಲಿಗೆ ಉದ್ಯೋಗಕ್ಕೆಂದು ಬರುವ ಇತರರು ಅನಿವಾರ್ಯವಾಗಿ ಕನ್ನಡವನ್ನು ಕಲಿಯುತ್ತಾರೆ, ಕನ್ನಡ ಕಲಿತೆನೆಂದು ಹೆಮ್ಮೆ ಪಡುತ್ತಾರೆ. ಶಾಲೆಗಳಲ್ಲಿ ಕನ್ನಡ ಎನ್ನುವ ಚರ್ಚೆಯನ್ನು ಮುಂದುವರಿಸುವ ಮೊದಲು ಇಂದು LKG UKG ಎಂದೆಲ್ಲ ಪದನಾಮ ಹೊಂದಿರುವ ಶಾಲಾ ಪೂರ್ವ ಶಿಕ್ಷಣದ ಪರಿಸ್ಥಿತಿಯನ್ನು ಅವಲೋಕಿಸುವುದು ಅಗತ್ಯವಾದೀತು. ಮಗು ತನಗೆ ಪರಿಚಿತ ಭಾಷೆಯಲ್ಲಿ ವ್ಯವಹರಿಸಲು ಶಾಲಾ ಪೂರ್ವ ಶಿಕ್ಷಣದಲ್ಲಿ ಅವಕಾಶ ಆಗಬೇಕು. ಮುಂದಿನ ಶಾಲಾ ಶಿಕ್ಷಣಕ್ಕೆ ಮಗು ಸಜ್ಜುಗೊಳ್ಳಲು ಅರ್ಥಾತ್ ಮಗುವಿನ ಸಾಮಾಜೀಕರಣಕ್ಕೆ ಪೂರಕವಾದ ವಾತಾವರಣ ಶಾಲಾ ಪೂರ್ವ ಶಿಕ್ಷಣದಲ್ಲಿ ಇರಬೇಕು. ಆದರೆ ಇಂದು ಏನಾಗುತ್ತಿದೆ, ರೈನ್ ರೈನ್ ಗೋ ಅವೇ ಎನ್ನುವ ಇಂಗ್ಲಿಷ್ ರೈನ್ ಹಾಡುವ ಕಂದಮಗಳು ಹುಯ್ಯೋ ಹುಯ್ಯೋ ಮಳೆರಾಯ ಎಂಬ ಪದ್ಯವನ್ನೇ ಮರೆಯುತ್ತಿದ್ದಾರೆ. ಮೂರು ನಾಲ್ಕು ವರ್ಷದ ಎಳವೆಯಲ್ಲಿಯೇ ಅವರು ABCD ವರ್ಣಮಾಲೆಯನ್ನು ಹತ್ತಾರು ನೂರಾರು ಬಾರಿ ಬರೆಯುವ ಅನಿವಾರ್ಯತೆಯನ್ನು ಸೃಷ್ಟಿಸಿಬಿಟ್ಟಿದ್ದೇವೆ. ಹೆಚ್ಚೆಚ್ಚು ಬಯಸುವ ಪೂರ್ವ ಪ್ರಾಥಮಿಕ ಶಾಲೆಗಳೇ ಶ್ರೇಷ್ಠ ಶಾಲೆಗಳು ಎಂಬಂತಾಗಿದೆ. ಮನೋವೈಜ್ಞಾನಿಕವಾಗಿ ಹೇಳುವುದಾದ್ರೆ ಕೈಯ ನರಗಳು ಸರಿಯಾಗಿ ಬಲುತ್ತಿರುವುದಿಲ್ಲ, ಹಾಗಾಗಿ ಮೂರು ನಾಲ್ಕು ವರ್ಷದ ಹುಡುಗರು ಕಡ್ಡಿಯಾಗಲಿ ಅಥವಾ ಪೆನ್ನನ್ನಾಗಲಿ ಒತ್ತಾಯವಾಗಿ ಹಿಡಿಬಾರದು. ಸೌರು ಹಾಗೆ ಅದನ್ನ ಅಭ್ಯಾಸ ಮಾಡ್ತಾ ಬರಬೇಕು. ಕಡೆಯಲ್ಲಿ ಐದು ವರ್ಷದ ನಂತರ, ಐದು ವರ್ಷ ಹತ್ತು ತಿಂಗಳ ಬಳಿಕ ಅವರಿಗೆ ನರನಾಡಿಗಳು ಸಂಪೂರ್ಣವಾಗಿ ಬಲಿತ ಬಳಿಕ ಪೆನ್ ಕೊಡೋದು ಒಳ್ಳೇದು ಅಂತ. ಆದ್ರೆ ನಮ್ಮ LKG UKGಗಳಲ್ಲೇ ಇವತ್ತು ನಾಲ್ಕರಿಂದ ಐದು ಬಗೆಯ ನೋಟ್ಸ್ಗಳನ್ನ ಬರೆಸ್ತಾ ಇರುವಂತದ್ದು, ಕಾಪಿ ರೈಟಿಂಗ್ ಅನ್ನ ಮಾಡಿಸ್ತಾ ಇರುವಾಗ ನಾವು LKG ಮತ್ತು UKGಯ ಅಗತ್ಯಗಳನ್ನ ಮತ್ತೊಮ್ಮೆ ನೋಡ್ಬೇಕಾಗ್ಬೋದು. ಮನೆಗೆ ಹಾಲಿನ ಪ್ಯಾಕೆಟ್ ಬೇಕಾದ್ರೆ ಅದರ ಅಮ್ಮ ಅತ್ಯಂತ ಪ್ರತಿಷ್ಠಿತ ಶಾಲೆಯಲ್ಲಿ ಹತ್ತನೇ ತರಗತಿಯವರೆಗೆ ಓದಿದ ತನ್ನ ಮಗುವನ್ನು ಅಂಗಡಿಗೆ ಕಳಿಸಬೇಕಾದ್ರೆ ಹತ್ತಾರು ಬಾರಿ ಯೋಚಿಸಬೇಕಾಗಿತ್ತು. ಅಲ್ಲಿ ತನ್ನ ಮಗು ಯಾವ ಭಾಷೆಯಲ್ಲಿ ಮಾತನಾಡಿತ್ತು, ಚಿಲ್ಲರೆಯನ್ನು ಹೇಗೆ ಕೇಳಿತು, ಅಲ್ಲಿ ಹತ್ತಿರವಿರುವ ಮಂದಿ ನನ್ನ ಮಗುವಿನ ಕುರಿತು ಏನೆಂದು ಯೋಚಿಸಿಯಾರು, ಈ ಸನ್ನಿವೇಶ ಆತಂಕಗಳ ಸುರುಮಳೆಯೇ ಆಗಿತ್ತು. ನಮ್ಮ ಯುವಕರಲ್ಲಿ ಈಗ ಇರುವುದು ಭಾಷಾ ದಾರಿದ್ರ್ಯ ಎನ್ನುವ ಶಿವರಾಮ ಕಾರಂತರ ಖಾರವಾದ ಮಾತು ಅಕ್ಷರಶಃ ಸತ್ಯವಾಗುತ್ತಿರುವುದನ್ನ ನಾವು ನೋಡುತ್ತಾ ಇದ್ದೇವೆ. ಅತ್ತ ಇಂಗ್ಲಿಷು ಬರಲಿಲ್ಲ, ಇತ್ತ ಕನ್ನಡವೂ ಕೈ ಹಿಡಿಯಲಿಲ್ಲ, ಸಂವಹನ ಹಾದಿ ತಪ್ಪುವ ಪ್ರಸಂಗಗಳೇ ಹೆಚ್ಚಾಗಿವೆ. ಆದುದರಿಂದಲೇ ಶಿಕ್ಷಣದ ಕ್ಷೇತ್ರದಲ್ಲಿ ಕನ್ನಡದ ಸ್ಥಿತಿಗತಿಗಳ ಕುರಿತಂತೆ ವಿಚಾರಪೂರ್ಣ ಚಿಂತನೆಗಳು ನಡೆಯಬೇಕಾಗಿದೆ. ನಾನು ನನ್ನ ಭಾಷಣದ ಕೆಲವು ಭಾಗಗಳನ್ನು ಬಿಡ್ತಾ ಇದ್ದೇನೆ ಸಮಯದ ಇದರಲ್ಲಿ. ವಿಶ್ವದ ಭೂಪಟವನ್ನ ಗಮನಿಸಿದಾಗ ಬ್ರಿಟನ್ನ ಗಡಿಭಾಗಕ್ಕೆ ತಾಗಿಕೊಂಡಿರುವುದು ಫ್ರಾನ್ಸ್. ಫ್ರೆಂಚ್ ಪ್ರಜೆಯೊಬ್ಬ ತನಗೆ ಇಂಗ್ಲಿಷ್ ಬರುವುದಿಲ್ಲ ಎಂದು ಹೇಳಿಕೊಳ್ಳಲು ಯಾವುದೇ ಬಗೆಯಲ್ಲಿ ಕೀಳರಿಮೆಯನ್ನು ಅನುಭವಿಸುವುದಿಲ್ಲ. ಆತ ದುಭಾಷಿಯೊಬ್ಬನ ಅಗತ್ಯವಿರುವುದನ್ನು ಹೇಳಿಕೊಳ್ಳಬಲ್ಲ. ಅದೇ ಕನ್ನಡಿಗನೊಬ್ಬ ಕರ್ನಾಟಕದಲ್ಲಿಯೇ ಒಂದು ವೃತ್ತಿ ಸಂಬಂಧಿ ಸಂದರ್ಶನದ ಸಂದರ್ಭ ಅಂತ ಇಟ್ಕೊಳ್ಳೋಣ, ಇಂಗ್ಲಿಷ್ ಬರುವುದಿಲ್ಲ ಎಂದು ಹೇಳುವುದು ಅತ್ಯಂತ ಅವಮಾನಕಾರಿಯಾಗಿ ಪರಿಗಣಿಸಲ್ಪಡುತ್ತದೆ. ವಸಾಹತುಶಾಹಿ ಮನೋಭಾವದ ಪ್ರಭಾವ ಇದೇ ಇರಬಹುದೆಂದು. ಸ್ವಾತಂತ್ರ್ಯ ಬಂದು 70 ವರ್ಷಗಳಾದರೂ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವರನ್ನ ನಮ್ಮ ಸಮಾಜ ಹೇಗೆ ನೋಡುತ್ತೆ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಈ ಹಿಂದೆ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1800 ಆಸ್ಪಾಸಲ್ಲಿ ಮಲೆನಾಡಿನ ಮನೆಗಳಲ್ಲಿ ಚಹಾ ಕುಡಿಯುವ ಪದ್ಧತಿಯೇ ಇರಲಿಲ್ಲಂತೆ. ಆಗ ವಾರದ ಸಂತೆಗಳಲ್ಲಿ ಚಹಾವನ್ನ ಉಚಿತವಾಗಿ ವಿತರಿಸಲಾಗ್ತಾ ಇತ್ತಂತೆ. ಕೆಲವರಿಗೆ ಚಹಾ ಪುಡಿಯನ್ನ ಉಚಿತವಾಗಿ ಕೂಡ ನೀಡಲಾಗ್ತಾ ಇತ್ತಂತೆ. ಹಾಗೆ ನಮ್ಮ ಮನೆಯೊಳಗೆ ಚಹಾ ಪ್ರವೇಶವಾಗುತ್ತೆ. ಈಗ ಚಹಾ ಕುಡಿಯುವುದು ಒಂದು ಸ್ಟೇಟಸ್, ಪ್ರತಿಷ್ಠೆಯ ಸಿಂಬಲ್ ಆಗುತ್ತೆ. ಆವರೆಗೆ ನಮ್ಮ ಮನೆಯಲ್ಲಿ ಮೆರೆಯುತ್ತಿದ್ದ ವೈವಿಧ್ಯಮಯ ಕಷಾಯಗಳು ಕೀಳರಿಮೆಗೆ ಒಳಗಾಗಿ ಮರೆಯಾದದ್ದು. ಆರ್ಥಿಕವಾಗಿ ಅನುಕೂಲವಿರುವ ಮನೆಗಳಲ್ಲಿ ಈಗ ಚಹಾ ಕುಡಿಯುವುದೇ ಕೀಳರಿಮೆಯಾಗಿ ಮನೆಯಲ್ಲಿಯೇ ಬಾರ್ ಸ್ಥಾಪಿಸುವುದು ಕೂಡ ಇಂತಹ ಒಂದು ಸ್ಟೇಟಸ್ ಸಿಂಬಲ್, ಇದಕ್ಕೆ ಒಂದು ಉದಾಹರಣೆ ಆಗಿರ್ಬೋದನ್ನು. ಇದನ್ನು ನಾನು ಹೇಳೋದಕ್ಕೆ ವಿಶೇಷ ಕಾರಣ ಇದೆ. ನಮ್ಮೂರಲ್ಲಿ ನಾವು ಸಹಜವಾಗಿ ಆಡುವ ವೈವಿಧ್ಯಮಯ ಭಾಷೆಗಳನ್ನು ಕೀಳೆಂದು ನಾವೆಲ್ಲರೂ ಒಂದೇ ಬಗೆಯ ಇಂಗ್ಲಿಷನ್ನ ಹೇಳಬೇಕು ಅಂತ ಭಾವಿಸುವಂತಹ ಅದೊಂದು ಸ್ಟೇಟಸ್ ಸಿಂಬಲ್ ಆದಂತಹ ಒಂದು ಪ್ರಯತ್ನವನ್ನು ಅದನ್ನ ರೂಪಿಸುವಂತ ಪ್ರಯತ್ನ ನಿಧಾನವಾಗಿ ಆದರೂ ಮಾಡ್ತಾ ಇದೆ. ಇಂಗ್ಲಿಷ್ ಕಲಿಯುವುದು ಶ್ರೇಷ್ಠ ಎಂಬ ಮನಸ್ಥಿತಿಯನ್ನು ಸೃಷ್ಟಿಸಲಾಗಿದೆ. ಇಂಗ್ಲಿಷ್ ಬಾರದವರ ಸ್ಟೇಟಸ್ ಕಡಿಮೆ ಎನ್ನುವ ತರತಮ ಭಾವವನ್ನ ವಿವಿಧ ರೂಪದಲ್ಲಿ ಉಂಟು ಮಾಡಲಾಗಿದೆ. ನಾವಾಡುವ ಭಾಷೆಯ ಕಲಿಕೆ ನಮ್ಮ ಅನ್ನ ಸಂಪಾದನೆಗೆ ತೊಡಕು ಎಂಬಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದೇವೆ. ಅನ್ನ ಬೇಕಾದ್ರೆ ಇಂಗ್ಲಿಷ್ ಶಿಕ್ಷಣ ತೀರಾ ಅಗತ್ಯ ಎನ್ನುವಂತ ವಾತಾವರಣವನ್ನ ಸೃಷ್ಟಿಸಿ ಬಿಟ್ಟಿದ್ದೇವೆ. ಈ ಎಲ್ಲ ಮಾತುಗಳನ್ನು ಕೇಳುವಾಗ
ಶಾಲೆಗಳಲ್ಲಿ ಕನ್ನಡ ಎಷ್ಟು ಅನಿವಾರ್ಯ, ಶಾಲೆಗಳಲ್ಲಿ ಕನ್ನಡ ಏಕಿರ್ಬೇಕು, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆಯನ್ನ ಮಾಡ್ಬೋದೇನೆ.